67 ಸಸಿ ಔಷಧೀಯ ಸಸಿಗಳು ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ 167ನೇ ಜನ್ಮ ದಿನಾಚರಣೆಯ ಸವಿನೆನಪಿಗಾಗಿ ಬಾಕಿಲದ ಈ ಪುಣ್ಯದ ಮಣ್ಣಿನಲ್ಲಿ 167 ಔಷಧೀಯ ಸಸಿಗಳ ವನವನ್ನು ಉದ್ಘಾಟನೆ ಮಾಡಬೇಕಾಗಿ ಗೌರವಾನ್ವಿತ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರಲ್ಲಿ ಹೃತ್ಪೂರ್ವಕವಾಗಿ ವಿನಂತಿಸುತ್ತಿದ್ದೇನೆ. ದಯ ದಯ ಬರಡಕ್ಕ ಸರ್ ಹಂಗೆ ಎದುರು ಅಂತ ಹೇಳಿದ್ರೆ ಎದುರು ತಗೊಂಡು ಬರ್ಸೋಕಾದ್ರೆ ನೀರು ಬರಲಿ ಎದುರು ಬತ್ತ ಮಣ್ಣು ಎತ್ತ ಆ ರೀತಿಯ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ನೆನಪಿಗೋಸ್ಕರ ಗುರುವನ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಯುರ್ವೇದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಹೆಚ್ಚು ಒತ್ತನ್ನು ನೀಡಿ ಈ ಒಂದು ಸಂಸ್ಥೆಯವರು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ಕಾರ್ಯಕ್ರಮ ಅತ್ಯಂತ ಮಹತ್ವವಾಗಿರತಕ್ಕಂಥದ್ದು. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ನಾವು ಕೂಡ ಮುಂದಿನ ದಿನದಲ್ಲಿ ನಮ್ಮ ಕಡೆಯಿಂದ ಸರ್ಕಾರ ಕಡೆಯಿಂದ ಏನು ಸಹಕಾರ ಬೇಕೋ ಆ ರೀತಿಯ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಈ ಕಾರ್ಯಕ್ರಮ ಕೇವಲ ಇಲ್ಲಿಗೆ ಮಾತ್ರ ಸೀಮಿತ ಆಗಬಾರ್ದು, ಇಡೀ ನಮ್ಮ ರಾಜ್ಯದಲ್ಲಿ ಕೂಡ ಈ ರೀತಿಯ ವನವನ್ನು ಉಳಿಸುವಂಥದ್ದು, ಈ ರೀತಿಯ ಗಿಡಮೂಲಿಕೆಯನ್ನು ಉಳಿಸಿಕೊಳ್ಳುವಂಥದ್ದು ನಾವೆಲ್ಲರೂ ಮಾಡುವಂಥ ಒಂದು ನಮ್ಮ ಕರ್ತವ್ಯ ಅಂತೇಳಿ ಎಲ್ಲರೂ ಕೂಡ ತಿಳ್ಕೊಂಡು ಇವತ್ತು ಈ ರೀತಿಯ ಗಿಡಮೂಲಿಕೆಗಳು, ಈಗ ನಮಗೆ ಇಂಗ್ಲೀಷ್ ಔಷಧಿ ಇರ್ಬೋದು, ಆದರೆ ಇಂಗ್ಲೀಷ್ ಔಷಧಿ ಇಲ್ಲದ ಸಮಯದಲ್ಲಿ ನಮ್ಮ ಎಲ್ಲ ಕಾಯಿಲೆಗೆ ಚಿಕಿತ್ಸೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಆ ರೀತಿಯ ಒಂದು ಔಷಧಿ ಬಂದಿರುವಂಥದ್ದು, ಆ ರೀತಿಯ ಕಾಯಿಲೆಗಳಿಂದಲೂ ಕೂಡ ಗುಣಮುಖ ಹೊಂದಿರುವಂಥದ್ದು ನಾವು ಆಯುರ್ವೇದ ಔಷಧಿಯಿಂದ. ಅದಕ್ಕಾಗಿ ಆ ರೀತಿಯ ಒಂದು ಕಾರ್ಯಕ್ರಮ ಒಂದು ಯಶಸ್ವಿಯಾಗಿದೆ. ಅದು ಈ ಒಂದು ಸ್ಥಳದಿಂದ ಅದು ಮುಂದೇನು ಕೂಡ ಇಡೀ ಬೇರೆ ಬೇರೆ ಭಾಗಗಳಲ್ಲಿ ಅದು ಯಶಸ್ವಿಯಾಗಲಿ ಆಗಲಿ, ಅದಕ್ಕೆ ನಾವು ನಂಬುವಂಥ ಈ ಭಾಗದ ಗ್ರಾಮದ ಎಲ್ಲ ದೇವರು ಅದೇ ರೀತಿಯಲ್ಲಿ ಬ್ರಹ್ಮ ನಾಗಬ್ರಹ್ಮ ಅದೇ ರೀತಿ ಬೈದರಿಕಳ ದೈವಗಳು ಕೂಡ ಆ ರೀತಿಯ ಒಂದು ಅನುಗ್ರಹವನ್ನು ಅನುಗ್ರಹಿಸಲಿ ಅಂತಕ್ಕಂಥ ಶುಭವನ್ನು ಈ ಸಂದರ್ಭದಲ್ಲಿ ಆರಿಸುತ್ತೇವೆ. ಅವರ ಜಯಂತಿಯನ್ನ ಇವತ್ತು ಅವರ ಅನುಯಾಯಿಗಳು ಮಾತ್ರವಲ್ಲ ಸಮಗ್ರ ಹಿಂದೂದವರು ವರ್ಗದವರು ಮಾತ್ರವಲ್ಲ ಎಲ್ಲರೂ ಕೂಡ ಅದನ್ನು ಒಪ್ಪುತ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೆ. ನಮ್ಮ ಸರ್ಕಾರ ಇದ್ದಾಗ ಬೇಬಿಕೊಂಡ ನನಗೆ ಯಾವಾಗಲೂ ಎದುರು ಸಿಗ್ತಾರೆ, ನನಗೆ ಒಂದು ಮಾತು ಹೇಳಿದ್ರು, ನಾವು ಯಾಕೆ ಮುಖ್ಯಮಂತ್ರಿ ಹತ್ರ ಹೋಗಿ ಜಯಂತಿ ಸರ್ಕಾರದ ಮೂಲಕ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ನನ್ನಲ್ಲಿ ಹೇಳಿದಾಗ ನಾವು ಅವರನ್ನ ಕರ್ಕೊಂಡು ಕೆಲವು ಮಂದಿಯನ್ನು ಕರ್ಕೊಂಡು ನಾವು ಮುಖ್ಯಮಂತ್ರಿ ಹತ್ರ ಹೋಗಿ ತಿಳಿಸಿದ್ದೀರಾಮಯ್ಯ ಹತ್ರ ಅವರು ಸರ್ಕಾರಗಳಿಂದ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸ ಆ ಸಂದರ್ಭ ಆಯಿತು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಇವತ್ತು ಸರ್ಕಾರದ ವತಿಯಿಂದ ಈ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳುವಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಔಷಧಿ ವನ ಅಂತಂದಾಗ ನಾನು ಅರಣ್ಯ ಸಚಿವನಾಗಿದ್ದಾಗ ಈ ವೈದ್ಯ ಹೆಸರಿನಲ್ಲಿ ಕೋಟಿ ಚೆನ್ನೆಯ ಒಂದು ಜನ್ಮಸ್ಥಾನದ ಹತ್ತಿರ ಒಂದು ಔಷಧಿ ವನವನ್ನು ಮಾಡಿ ಪ್ರಥಮ ಬಾರಿಗೆ ದೇವೇದ್ಯ ಹೆಸರಿನಲ್ಲಿ ಔಷಧಿಯನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಕೂಡ ನನಗೆ ನನ್ನ ಪಾಲಿಗೆ ಸಿಕ್ಕಿದ್ದು ನನಗೆ ದೇವಸ್ಥೆ ಸ್ವಾಗತವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಕಿನ್ನಿಮಾಲಿ ಕುಮಾರಿ ದೈವಗಳ ದೇವಸ್ಥಾನ ಜೀರ್ಣೋದ್ಧಾರವಾಗ ಅದು ನಮ್ಮ ಕುಟುಂಬದ ಪ್ರದೇಶ ಬೆಳ್ಳಿಪಾಳಿ ಮಣತನ ಸಂಬಂಧದ ಜಾಗ ಇರುವುದರಿಂದಾಗಿ ಗೌರವ ಅಧ್ಯಕ್ಷರ ನೆಲೆಯಲ್ಲಿ ನನಗೆ ಗೌರವ ಅಧ್ಯಕ್ಷ ಅಂತೇಳಿ ಜೀರ್ಣೋದ್ಧಾರ ಸಮಿತಿ ಹಾಕಿ ನಾನು ಜೀರ್ಣೋದ್ಧಾರ ಸಮಿತಿ ಗೌರವ ಅಧ್ಯಕ್ಷನಾಗಿ ಕೆಲಸ ಮಾಡತಕ್ಕಂಥ ಅವಕಾಶ ಕೂಡ ನನ್ನ ಪಾಲಿಗೆ ಬಂದಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೈದ್ಯನಾಥ ಹಾಗೆ ಚಾಮುಂಡಿ ಕ್ಷೇತ್ರ ವಿಜಯ್ ಕಾಪಿಕಾಡ್ ಇಲ್ಲಿ ಈ ಗಿರಣಗಳ ನಡುವೆ ಅಂತ ಕೆಲಸ ಮಾಡಿದ್ದೆವು. ಅದೇ ದಿವಸ ಸಂಜೆ ಉಡುಪಿ ಜಿಲ್ಲೆಯ ಕಟಪಾಡಿ ವಿಶ್ವನಾಥ ಕ್ಷೇತ್ರದಲ್ಲಿ ಈ ಗಿರಣ ನಡುವ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದೆವು.
ನಿನ್ನೆ ದಿವಸ ಬೆಳಿಗ್ಗೆ 7 ಗಂಟೆಗೆ ಔಷಧೀಯ ಗಿಡಗಳನ್ನು ನೆಡುವ ಮೂಲಕ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶ ಏನಿದೆ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವುದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನೆಲೆಸಿರುವ ವಿವಿಧ ಧರ್ಮಗಳ ಪುಣ್ಯಕ್ಷೇತ್ರದಲ್ಲಿ ಆಚರಿಸುವ ಮೂಲಕ ನಾವು ಮಾಡಿಕೊಂಡು ಬಂದೆವು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಬಿಡುತ್ತೆ ಅಂತ ಹೇಳುವುದು ಇತಿಹಾಸ ಅಂದ್ರೆ ಆಕಾಶದಲ್ಲಿ ಹಾರಾಡುತ್ತಿರುವಂತಹ ಪಕ್ಷಿ ರೆಂಬೆಯನ್ನು ನಂಬಿ ಬದುಕಿಲ್ಲ, ಅದು ತನ್ನ ರೆಕ್ಕೆಗಳನ್ನು ನಂಬಿ ಬದುಕಿದೆ. ರೆಕ್ಕೆ ಮೇಲೆ ವಿಶ್ವಾಸ ಇದೆ, ರೆಕ್ಕೆ ಮೇಲೆ ಅದಕ್ಕೆ ಶಕ್ತಿ ಇದೆ, ರೆಕ್ಕೆ ಅದರ ಸಾಮರ್ಥ್ಯ ಇದೆ. ಮನುಷ್ಯನೊಬ್ಬನ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಅವನ ಸ್ವಂತ ಕಾಲ ಮೇಲೆ ಆದಲ್ಲಿ ಆತ ನಿಲ್ಲುವವರೆಗೆ ಅವನ ಬದುಕು ಪರವಾನಗಿ ಆಗಿರುತ್ತದೆ ಅನ್ನೋದು ಇತಿಹಾಸ ಹೇಳಿರುವಂತಹ ಸತ್ಯ. ಆ ಕಾರಣಕ್ಕೆ ನಾರಾಯಣಗುರುಗಳು ಮನುಷ್ಯನ ಬದುಕನ್ನ ತನ್ನ ಕಾಲ ಮೇಲೆ ನಿಂತು ತನ್ನ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಮೇಲು ಮೂಲಭೂತ ಅವಶ್ಯಕತೆ ಇದೆಯೋ ಅದು ಬೇಕು ಅನ್ನೋದನ್ನ ತನ್ನ ಜೀವನವನ್ನ ಸಮರ್ಪಣೆ ಮಾಡುತ್ತಾ ಇಡೀ ಬದುಕನ್ನ ಸಮಾಜ ಕಟ್ಟುವ ಕೆಲಸದಲ್ಲಿ ತೊಡಗಿಸಿಕೊಳ್ತಾರೆ ಅನ್ನೋದು ಇತಿಹಾಸ ಕಂಡುಕೊಂಡಿರುವಂತಹ ಸತ್ಯ. ಇರುವಾಗ ಅವರ ಹೆಸರು ಶಾಶ್ವತವಾಗಿರಲಿಕ್ಕೆ, ಅವರ ಹೆಸರಿನಲ್ಲಿ ಒಂದು ನೆನಪಿನ ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತು ನಮ್ಮ ಬೆಳೆದಿಂಗಳು ಮುಂದಾಗಿದೆ. ನಾನು 167 ನಾರಾಯಣಗುರುಗಳು 167 ಜನ್ಮದಿನ ದಿವಸ 167 ಔಷಧ ಸಸಿಗಳನ್ನು ನೆಟ್ಟಿರುವುದನ್ನು ಕಂಡೆ. ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಒಂದು ಮಾತು ಹೇಳಿದ್ದಾರೆ, ಏನಂದ್ರೆ ಈ ನೆಲ ಈ ಜಲ ಸ್ವಾತಂತ್ರ್ಯ ಬಂದು 7 ದಶಕಗಳು ಮೀರಿದರೂ ಕೂಡ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ತಲೆಗೊಂದು ಸೂರಾಗಿಲ್ಲ, ಶುದ್ಧವಾದ ಕುಡಿಯುವ ನೀರು ಸಿಕ್ಕಿಲ್ಲ, ಮಕ್ಕಳಿಗೆ ಓದಕ್ಕೆ ವಿದ್ಯುತ್ ಇಲ್ಲ, ಕಡು ಬಡವರ ಮನೆಗೆ ಶೌಚಾಲಯ ಇಲ್ಲ ಅಂತ ನಿಂತ ನೆಲ ತನ್ನದಲ್ಲ ಅನ್ನುವಂತ ಬೇಡಿಕೆಗಳು ಬಂದಾಗ ನಾವಿನ್ನೂ 3 ಆಶಯಗಳನ್ನು ಇಟ್ಟುಕೊಂಡು ಕೆಲಸ ಮಾಡಿದ್ದೇವ ಅನ್ನುವಂತ ಚರ್ಚೆಗಳು ನಮ್ಮದೇ ಆಗಾಗ ಬರ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಾರಾಯಣ ಗುರುಗಳು ತನ್ನ ಬದುಕಿನದ್ದಕ್ಕೂ ಕೂಡ ಸಮಾಜ ಕಟ್ಟುವಂತಹ ಕೆಲಸಗಳನ್ನು ಮಾಡಿದರು. ಆಸ್ಪತ್ರೆ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಿದರು, ಜಾತಿವಾದವನ್ನು ಧಿಕ್ಕರಿಸಿದರು, ಮೇಲು ಕೀಳುಗಳನ್ನು ನಿರ್ಲಕ್ಷ್ಯ ಮಾಡಿದರು, ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟರು. ಅದಕ್ಕೋಸ್ಕರವೇ ನಾರಾಯಣಗುರುಗಳು ಅಮರರಾದರು ಅನ್ನುವಂತಹ ಮಾತುಗಳನ್ನು ಮುಂದಿನ ಇತಿಹಾಸದಲ್ಲಿರುವ ಎಲ್ಲರೂ ಹೇಳುವಂತಹ ಶಾಶ್ವತವಾದಂತಹ ನೆನಪುಗಳು ಇವತ್ತು ನಮ್ಮ ಮುಂದೆ ಉಳಿದುಬಿಟ್ಟಿವೆ. ನಾರಾಯಣ ಗುರುಗಳು ಏನ್ ಮಾಡಿದ್ರು, ಏನ್ ಹೇಳಿದ್ರು ಅನ್ನುವಂತಹ ಚರ್ಚೆಗಳಿರಬಹುದು, ಗೊತ್ತಿರೋರಿರಬಹುದು, ಗೊತ್ತಿಲ್ಲದೆ ಇರಬಹುದು. ಆದರೆ ನಾರಾಯಣ ಗುರುಗಳ ಕಲ್ಪನೆಗಳೇನಿತ್ತು ಅಂತ ಹೇಳಿದ್ರೆ, ಮನುಷ್ಯನೊಬ್ಬ ತನ್ನ ಕಾಲ ಮೇಲೆ ತಾನು ನಿಂತು ತನ್ನ ಬದುಕನ್ನು ಕಟ್ಟಿಕೊಳ್ಬೇಕು ಅಂತೀವಿ. ಅಲ್ಲೋ ಇಲ್ಲೋ ನಾವು ಉದಾಹರಣೆ ಹೇಳಿಬಿಡ್ತೇವೆ. ಆಕಾಶದಲ್ಲಿ ಹಾರ್ತಾ ಇರುವಂತಹ ಹಕ್ಕಿಯೊಂದು ಮರದ ರೆಂಬೆಯ ಮೇಲೆ ಕುಳಿತುಕೊಳ್ಳುತ್ತು ಅಂತೀವಿ. ಆಕಾಶದಲ್ಲಿ ಹಾರಾಡುವ ಹಕ್ಕಿಯೊಂದು ಮರದ ರೆಂಬೆಯಲ್ಲಿ ಕುಳಿತ ತಕ್ಷಣ ಯಾವುದೋ ಕಾರಣಕ್ಕೆ ಮರದ ರೆಂಬೆ ಕೊಂಡಾಯ್ತದೆ. ಈಗ ಅದನ್ನ ನೋಡ್ತಾ ಇರೋ ನಮ್ಮ ಮನಸ್ಸೊಳಗೆ, ಓ ಹಕ್ಕಿ ಹೋಗಿ ಬಂದು ಕುಳಿತುಕೊಂಡು ಬಿಡ್ತದೆ ರೆಂಬೆ ಮೇಲೆ, ರೆಂಬೆ ತುಂಡಾಯಿತು ಹಕ್ಕಿ ಕೆಳಗೆ ಬೀಳುತ್ತೆ ಅಂತ ಹೇಳಿ. ಆದ್ರೆ ಹಕ್ಕಿ ಕೆಳಗೆ